ಪ್ರತಿದಿನ ಒಂದು ವಿಡಿಯೋ ಬೆಳಿಗ್ಗೆ 9 ಗಂಟೆಗೆ ನಿಮಗೋಸ್ಕರ. ಆಯುರ್ವೇದ, ಪಂಚಕರ್ಮ ಹಾಗೂ ಯೋಗ ವಿಡಿಯೋಗಳಿಗಾಗಿ ನೋಡ್ತಾ ಇರಿ ನಮ್ಮ ಚಾನಲ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರುವಂತಹ ಗಂಟೆ ಬಟನ್ ಒತ್ತಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ತೆ ಪ್ರಿವೀಕ್ಷಕರೇ, ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ಮರ್ಮ ಚಿಕಿತ್ಸಾ ತಜ್ಞ, ವಿದ್ಯಾನಗರ, ದಾವಣಗೆರೆ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ ನಿಂಬೆಹಣ್ಣು. ನಿಂಬೆಹಣ್ಣಿನ ವಿಚಾರವಾಗಿ ಆಲ್ರೆಡಿ ನಾವು ವಿಡಿಯೋ ಮಾಡಿದ್ದೇವೆ, ಅದರ ಪ್ರಯೋಜನಗಳನ್ನು ಹೇಳಿದ್ದೇವೆ, ಅದನ್ನು ಯಾರು ಉಪಯೋಗ ಮಾಡಬೇಕು ಅಂತ ಹೇಳಿದ್ದೇವೆ, ಆದರೆ ಅದನ್ನು ಯಾರು ಉಪಯೋಗ ಮಾಡಬಾರ್ದು ಅನ್ನೋದನ್ನು ಹೇಳಿಲ್ಲ. ನೋಡಿ ವೀಕ್ಷಕರೇ, ಎಲ್ಲ ಡಯಾಟ್ರಿಷನ್ಸ್ ಹೇಳ್ತಾರೆ, ಆಹಾರ ತಜ್ಞರು ಹೇಳ್ತಾರೆ, ಆಯುರ್ವೇದ ತಜ್ಞರು ಹೇಳ್ತಾರೆ, ಪ್ರಕೃತಿ ಚಿಕಿತ್ಸಾ ತಜ್ಞರು ಹೇಳ್ತಾರೆ, ಎಲ್ಲರೂ ಡಾಕ್ಟರ್ ಹೇಳ್ತಾರೆ, ಎಲ್ಲ ತರಕಾರಿಗಳನ್ನ ಹಣ್ಣುಗಳನ್ನ ತಿನ್ನಿ ಒಳ್ಳೆಯದು ಅಂತಂದು. ಅದು ಸತ್ಯ ಕೂಡ, ಆದರೆ ಕೆಲವೊಂದು ತರಕಾರಿಗಳನ್ನು ಕೆಲವೊಬ್ಬರು ತಿನ್ನಬಾರದು, ಕೆಲವೊಂದು ತರಕಾರಿಗಳು ಕೆಲವರಿಗೆ ಆಗಿ ಬರುವುದಿಲ್ಲ. ಎಲ್ಲದೂ ಒಳ್ಳೆಯದು ಅಂತಂದು ಎಲ್ಲರಿಗೂ ಒಳ್ಳೆಯದಲ್ಲ, ಎಲ್ಲದೂ ಎಲ್ಲರಿಗೂ ಒಳ್ಳೆಯದಲ್ಲ. ತರಕಾರಿಗಳು ಒಳ್ಳೆಯದು ನಿಜ, ಯಾರಿಗೆ ಯಾವುದು ಒಳ್ಳೆಯದು ಅನ್ನೋದನ್ನು ತಿಳ್ಕೊಂಡು ತಿನ್ನೋದರಲ್ಲಿ ಅರ್ಥ ಇದೆ. ಈಗ ನಿಂಬೆಹಣ್ಣು ವಿಚಾರಣೆ ತಗೊಳ್ಳೋಣ. ನಿಂಬೆಹಣ್ಣು ಯಾರು ತಿನ್ನಬೇಕು ಅನ್ನೋದನ್ನು ಆಲ್ರೆಡಿ ವಿಡಿಯೋ ಮಾಡಿದ್ದೇವೆ, ಯಾರು ತಿನ್ನಬಾರದು. ನಿಂಬೆಹಣ್ಣು ಅದರದ್ದು ಕಾಂಪೋಸಿಷನ್ ನೋಡಿ, ಅದು ವಿಟಮಿನ್ ಸಿ ರಿಚ್, ಆಮೇಲೆ ಅದು ಹುಳಿ ಅಂಶ ಇರೋದ್ರಿಂದ ಅದರಲ್ಲಿ ಸಿಟ್ರಿಕ್ ಆ್ಯಸಿಡ್ ಇದೆ. ಆ್ಯಸಿಡ್ ಆ್ಯಸಿಡ್ ಅಂದರೆ ಪಿತ್ತ. ಪಿತ್ತ ಅಂತಂದರೆ ಯಾರ ದೇಹಕ್ಕೆ ಪಿತ್ತ ಪ್ರಕೃತಿ ಜಾಸ್ತಿ ಇರ್ತದೆ, ಯಾರ ದೇಹದಲ್ಲಿ ಪಿತ್ತ ಪ್ರಕೋಪ ಆಗಿರ್ತದೆ ಅಂದರೆ, ಫಾರ್ ಎಕ್ಸಾಂಪಲ್ ಯಾರಿಗೆ ಅಸಿಡಿಟಿ ಇರ್ತದೆ, ಯಾರಿಗೆ ಕಣ್ಣುರಿ, ಅಂಗಾಲುರಿ, ಹೊಟ್ಟೆ ಉರಿ, ಸಂಘಟ, ಆಮೇಲೆ ಮೂತ್ರ ಉರಿ, ಮಲವಿಸರ್ಜನೆ ಮಾಡುವಾಗ ಉರಿ, ಈ ಥರದ ಸಮಸ್ಯೆಗಳು ಪಿತ್ತ ವೃದ್ಧಿಕರ ಕಾಯಿಲೆಗಳಿರ್ತದೆ, ಪಿತ್ತ ವೃದ್ಧಿಯಿಂದ ಬರುವಂತಹ ಕಾಯಿಲೆಗಳಿರ್ತದೆ, ಅವರು ಈ ನಿಂಬೆಹಣ್ಣನ್ನು ಯಥೇಚ್ಛವಾಗಿ ಉಪಯೋಗ ಮಾಡಬಾರ್ದು, ಇತಿಮಿತಿಯಲ್ಲಿ ಓಕೆ. ಆಮೇಲೆ ಭಾಳಷ್ಟು ಜನರು ಮಾಡ್ತಾರೆ, ಬೆಳಿಗ್ಗೆ ಎದ್ದ ತಕ್ಷಣ ನಿಂಬೆಹಣ್ಣು, ಬಿಸಿ ನೀರು, ಜೇನುತುಪ್ಪ ಕುಡಿತಾರೆ. ಅದನ್ನು ಯಾರು ಹೇಳಿದರೋ, ಹೇಗೆ ಹೇಳಿದರೋ, ಯಾವ ಒಂದು ಕಾನ್ಸೆಪ್ಟಲ್ಲಿ ಹೇಳಿದರೋ, ಯಾವ ಒಂದು ಸನ್ನಿವೇಶದಲ್ಲಿ ಸಂದರ್ಭದಲ್ಲಿ ಹೇಳಿದರೋ ಗೊತ್ತಿಲ್ಲ, ಎಲ್ಲರೂ ಮಾಡ್ತಾ ಇದ್ದಾರೆ, ಇದು ಸರಿನಾ ತಪ್ಪ? ನೋಡಿ ಪ್ರಿವೀಕ್ಷಕರೇ, ಯಾವತ್ತೂ ಕೂಡ ಜೇನನ್ನು ನಾವು ಬಿಸಿ ಮಾಡಿ ತಿನ್ನಬಾರ್ದು, ಅದನ್ನು ಬಿಸಿ ನೀರಿನ ಜೊತೆಗೆ ಮಿಕ್ಸ್ ಮಾಡಿ ಕುಡಿಬಾರ್ದು. ಜೇನನ್ನೇನಾದರೂ ಬಿಸಿ ಮಾಡಿದರೆ ಅದು ವಿಷ ಆಗ್ತದೆ. ಜೇನನ್ನು ಉಪಯೋಗ ಮಾಡೋದಾದರೆ ಡೈರೆಕ್ಟಾಗಿ ಉಪಯೋಗ ಮಾಡಿ. ನಿಂಬೆಹಣ್ಣನ್ನು ಉಪಯೋಗ ಮಾಡೋದಾದರೆ ಬಿಸಿ ನೀರಿಗೆ ಹಾಕಬೇಡಿ, ತಣ್ಣೀರಲ್ಲಿ ಹಾಕಿ. ನೋಡಿ ವೀಕ್ಷಕರೇ, ನಿಂಬೆಹಣ್ಣಿನಲ್ಲಿ ಆಲ್ರೆಡಿ ಸಿಟ್ರಿಕ್ ಆ್ಯಸಿಡ್ ಇದೆ, ಅಂದರೆ ಪಿತ್ತವನ್ನು ಜಾಸ್ತಿ ಮಾಡುವಂತಹ ಲಕ್ಷಣ ಇದೆ, ಅಂದರೆ ದೇಹಕ್ಕೆ ಹೀಟನ್ನು ಮಾಡುವಂತಹ ಲಕ್ಷಣ ಆಲ್ರೆಡಿ ಇದೆ. ಅದನ್ನು ಮತ್ತೆ ಎಗೈನ್ ಬಿಸಿ ನೀರಲ್ಲಿ ಹಾಕಿದರೆ ಬಿಸಿ ನೀರಿನ ಲಕ್ಷಣ ಏನು? ಮತ್ತೆ ಹೀಟು, ಹೀಟು ಪ್ಲಸ್ ಹೀಟು, ಎರಡೂ ಹೀಟ್ ಜಾಸ್ತಿ ಆಗಿ ಆಸಿಡಿಟಿ ಜಾಸ್ತಿ ಆಗಲ್ವಾ? ವಿಚಾರ ಮಾಡಿ. ಸೊ ನಿಂಬೆಹಣ್ಣನ್ನು ಯಥೇಚ್ಛವಾಗಿ ಪಿತ್ತ ಪ್ರಕೃತಿಯ ಪುರುಷರು ಉಪಯೋಗ ಮಾಡುವುದು ಸೂಕ್ತ ಅಲ್ಲ. ಉಪಯೋಗ ಮಾಡುವುದೇ ಆದರೆ ಇತಿ ಮಿತಿಯಲ್ಲಿ ಉಪಯೋಗ ಮಾಡಿ. ಯಾವಾಗ ಉಪಯೋಗ ಮಾಡಬೇಕು ಪಿತ್ತ ಪ್ರಕೃತಿ ಇರೋಂಥವರು? ಬೆಳಿಗ್ಗೆ ಮತ್ತು ಸಂಜೆ ಹೊತ್ತಿನಲ್ಲಿ ನಿಂಬೆಹಣ್ಣನ್ನು ಉಪಯೋಗ ಮಾಡಿದರೆ ಓಕೆ. ಯಾಕೆ? ಬೆಳಿಗ್ಗೆ ಮತ್ತು ಸಂಜೆ ಹೊತ್ತಿನಲ್ಲಿ ಸೂರ್ಯನ ತಾಪ ಇರಂಗಿಲ್ಲ, ಪ್ರಕೃತಿಯಲ್ಲಿ ಪಿತ್ತ ಪ್ರಕೋಪ ಇರಂಗಿಲ್ಲ, ತಂಪಿರ್ತದೆ. ಆ ಕಾಲದಲ್ಲಿ ಉಪಯೋಗ ಮಾಡಿದರೆ ಅಷ್ಟೊಂದು ಅದರ ಒಂದು ಬ್ಯಾಡ್ ಎಫೆಕ್ಟ್ ಇರಂಗಿಲ್ಲ. ಮಧ್ಯಾಹ್ನ ಕಾಲದಲ್ಲಿ ಪಿತ್ತ ನೆತ್ತಿಗೆ ಇರುತ್ತದೆ, ಸೂರ್ಯನ ತಾಪ ಜಾಸ್ತಿ ಇರ್ತದೆ, ಪ್ರಕೃತಿಯಲ್ಲಿ ಪಿತ್ತ ಪ್ರಕೋಪ ಇರ್ತದೆ, ದೇಹದಲ್ಲಿ ಪಿತ್ತ ಪ್ರಕೋಪ ಇರ್ತದೆ, ಜೊತೆ ಜೊತೆಗೆ ಪಿತ್ತವನ್ನು ವೃದ್ಧಿ ಮಾಡುವಂಥ ಆಹಾರವನ್ನು ಫಾರ್ ಎಕ್ಸಾಂಪಲ್ ನಿಂಬೆಹಣ್ಣನ್ನು ತಿಂದಾಗ ಪಿತ್ತ ಇನ್ನೂ ಯಥೇಚ್ಛವಾಗುವುದಿಲ್ವಾ? ವಿಚಾರ ಮಾಡಿ. ಸೊ ನಾನು ಹೇಳಿರುವಂತಹ ಪಿತ್ತ ಪ್ರಕೃತಿ ಇರುವಂತಹವರು ನಿಂಬೆಹಣ್ಣು ಇತಿಮಿತಿಯಲ್ಲಿ ಉಪಯೋಗ ಮಾಡುವುದು ಸೂಕ್ತ. ಈ ವಿಚಾರವನ್ನು ಎಲ್ಲರಿಗೂ ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರವಾಗಿ ಡಿಸ್ಕಸ್ ಮಾಡೋಣ. ಧನ್ಯವಾದಗಳು.